ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆಲ್ಲರೂ? ಇವತ್ತು ನಾವು ಮಶ್ರೂಮ್ ಗೀ ರೋಸ್ಟ್ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ನನ್ನಲ್ಲಿ ರೈಸ್ ಸಿಂಪಲ್ ರೈಸ್ ಇಡ್ತಾ ಇದ್ದೀನಿ. ಬಾಸುಮತಿ ರೈಸ್ನೊಂದಿಗೆ ಸ್ವಲ್ಪ ಜೀರವನ್ನು ಹಾಕಿದ್ದೀನಿ, ಉಪ್ಪು ಹಾಕಿ, ಎರಡು ಏಲಕ್ಕಿಯನ್ನು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡ್ತೀನಿ. ಮಶ್ರೂಮ್ಗೆ ಮಸಾಲ ರೆಡಿ ಮಾಡೋಣ. ಒಂದು ಪ್ಯಾಕೆಟಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಒಂದು ಟೀಸ್ಪೂನಷ್ಟು ಕೊತ್ತಂಬರಿ ಹಾಗೂ ಅಷ್ಟೇ ಜೀರವನ್ನು ಕೂಡ ತೊಗೊಂಡಿದ್ದೀನಿ ಹಾಗೂ ಅಷ್ಟೇ ಕಾಳುಮೆಣಸು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕ್ಯಾಶ್ಯೂನೆಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕಿದರೆ ಸಾಕು. ಅದರೊಂದಿಗೆ ಒಂದು 6-7 ಬೆಳ್ಳುಳ್ಳಿ ಹಸಳು ಹಾಗೂ ಸ್ವಲ್ಪ ಬಡಿಶೇಪ್ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ರೋಸ್ಟ್ ಮಾಡಿ. ಈ ರೀತಿ ಒಳ್ಳೆ ರೀತಿ ಇದು ರೋಸ್ಟ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ನೆನೆ ಹಾಕಿದ ಒಂದು 4 ಒಣಮೆಣಸು ಹಾಗೂ ಸ್ವಲ್ಪ ನಾನು ಹುಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಹುಳಿ ಜಾಸ್ತಿ ಹಾಕಬೇಡಿ. ಆಮೇಲೆ ಸ್ವಲ್ಪ ಮೊಸರನ್ನು ಹಾಕಿ ಫಸ್ಟಿಗೆ ನಾವು ಗ್ರೈಂಡ್ ಮಾಡೋಣ, ಆಮೇಲೆ ಉಳಿದ ಮೊಸರನ್ನು ಹಾಕೋಣ. ಅಂದರೆ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ನಾನು, ಸಣ್ಣ ಕಪ್ಪಲ್ಲಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ತೊಗೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಫಸ್ಟಿಗೆ ಮಶ್ರೂಮನ್ನು ನಾವು ಸ್ವಲ್ಪ ಫ್ರೈ ಮಾಡಿ ತೆಗೀರಿ. ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ. ಗೀಯಲ್ಲಿ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ನೋಡಿ, ಈ ರೀತಿ ಬಾಡೋ ತನಕ ಫ್ರೈ ಮಾಡಿ ಹಾಗೂ ಸಪ್ರೇಟಾಗಿ ತೆಗೀರಿ. ಆಮೇಲೆ ಅದೇ ಪಾತ್ರೆಗೆ ಮತ್ತೊಮ್ಮೆ 2 ಟೇಬಲ್ಸ್ಪೂನಷ್ಟು ಗೀಯನ್ನು ಹಾಕಿ ಹಾಗೂ ಅದಕ್ಕೆ ಒಂದು ದೊಡ್ಡ ಸೈಜ್ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲವನ್ನು ಹಾಕಿ, ಇವಾಗ ಮಸಾಲ ಗೀಯಲ್ಲಿ ಒಳ್ಳೆ ರೀತಿ ಫ್ರೈ ಆಗಲಿಕ್ಕುಂಟು. ತುಪ್ಪದಲ್ಲಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಮೇಲೆ ಬರಲಿಕ್ಕುಂಟು ಎಣ್ಣೆ ಎಲ್ಲ ಹಾಕಿದ್ದು. ನೋಡಿ ಯಾವ ರೀತಿ ಇವಾಗ ಇದು ಫ್ರೈ ಆಗಿದೆ ಮಸಾಲ ನೋಡ್ಬೋದು. ಕರೆಕ್ಟಾಗಿ ಮೇಲೆಲ್ಲ ತುಪ್ಪ ಬಿಟ್ಟ ಮೇಲೆ ನಾವು ಇದಕ್ಕೆ ಮಶ್ರೂಮನ್ನು ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಇದಕ್ಕೆ ಈಗ ಉಪ್ಪನ್ನು ಸ್ವಲ್ಪ ಸೇರಿಸಿ, ಮೊದಲು ನಾವು ಮಶ್ರೂಮಿಗೆ ಮಾತ್ರ ಹಾಕಿದ್ವಿ, ಇವಾಗ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದನ್ನು ಕುದಿಸಿ. ಒಳ್ಳೆ ರೀತಿ ಇದು ಕುದಿ ಬಂದಮೇಲೆ ಇದನ್ನು ಕೆಳಗಿಳಿಸಿದರೆ ಆಯಿತು. ಕೆಳಗಿಳಿಸುವ ಮೊದಲು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿ, ಸ್ವಲ್ಪ ಹಾಕಿ ಸಾಕು, ಜಾಸ್ತಿ ಬೇಡ, ಬೆಲ್ಲವನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡಿ. ಹಾಗಿನ ಎಲ್ಲ ಮಸಾಲ ಒಳ್ಳೆ ರೀತಿ ಗೀಯೊಂದಿಗೆ ಬಿಡಲಿ. ನೋಡಿ ಇವಾಗ ರೆಡಿಯಾಗಿದೆ. ಈ ರೀತಿ ಒಮ್ಮೆ ಮಶ್ರೂಮ್ ನೀವು ಮಾಡಿ ನೋಡಿ. ಗ್ರೇವಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಅಷ್ಟೇ ಒಳ್ಳೆ ರುಚಿ ಕೂಡ ಇದೆ ಇದಕ್ಕೆ. ರೈಸ್ ಕೂಡ ಒಂದು ಸೈಡ್ ರೆಡಿಯಾಗಿದೆ. ರೈಸೊಂದಿಗೆ ಈ ಮಶ್ರೂಮ್ ಕರಿ ಇದ್ದರೆ ಸಾಕು, ಎಷ್ಟು ಚೆನ್ನಾಗಿ ಊಟ ಸೇರುತ್ತೆ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತ ಎನಿಸ್ತೀನಿ. ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರ ಜೊತೆ ನನ್ನ ಈ ರೆಸಿಪಿಯನ್ನು ಶೇರ್ ಮಾಡಿ. ಓಕೆ, ನೋಡ್ತಾ ಇದ್ರಲ್ಲ ಗ್ರೇವಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು, ಕ್ರೀಮಿ ಕ್ರೀಮಿಯಾಗಿ, ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ ಇದಕ್ಕೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇದನ್ನು ಎಂಜಾಯ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.